ಪ್ರಚಲಿತ ಮೀಡಿಯಾದ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿವತ್ತು ಸಿರಿಸಿ ಸಮೀಪ ಇರುವಂತ ಒಂದು ವಿಭಿನ್ನ ಜಾಗಕ್ಕೆ ಬಂದಿವಿ. ಇದು ಬೈರುಂಬೆ ತಾಲೂಕು ಪಂಚಾಯತಿ ಸಂಬಂಧಪಟ್ಟಿರುವಂಥ ಜಾಗ. ಬೈರುಂಬೆ ಅಂತಂದ್ರೆ ನಿಮಗೆ ಯಲ್ಲಾಪುರ ಶಿರಸಿ ಮಧ್ಯದಲ್ಲಿ ಇರುವಂತಹ ಒಂದು ಧಾರ್ಮಿಕ ಸ್ಥಳ. ಇದು ಶಲ್ಮಲ ನದಿಯ ದಡದಲ್ಲಿ ಈ ಒಂದು ಧಾರ್ಮಿಕ ಜಾಗ ನಿರ್ಮಾಣ ಆಗಿದೆ. ಇದು ಸಹಸ್ರಲಿಂಗ ಅಂತ ಕರೀತಾರೆ ಈ ಸ್ಥಳವನ್ನ. ಸೊ ಈ ಜಾಗದ ಪರಿಚಯ ಮಾಡ್ಕೊಳ್ಳೋಣ, ಬನ್ನಿ ಹೋಗೋಣ. ಸಹಸ್ರಲಿಂಗದ ವಾತಾವರಣ ಹೇಗಿದೆ, ಇಲ್ಲಿನ ವಿಭಿನ್ನತೆಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ನಾವೀಗ ಶಿರಸಿಯಿಂದ ಸರಿಸುಮಾರು 12 ಕಿಲೋಮೀಟರ್ ದೂರ ಇರುವಂತಹ ಸಹಸ್ರಲಿಂಗಕ್ಕೆ ಬಂದಿವಿ. ಸಹಸ್ರಲಿಂಗ ಅನ್ನೋದು ಒಂದು ಧಾರ್ಮಿಕ ಸ್ಥಳ. ಹೆಸರೇ ಹೇಳುವಂಗೆ ನದಿಯಲ್ಲಿ ಲಿಂಗಗಳನ್ನು ಇಲ್ಲಿ ಕೆತ್ತಲಾಗಿದೆ. ಅಂದರೆ ನದಿಯ ಬಂಡೆಗಳ ಮೇಲೆ ಸಹಸ್ರಾರು ಲಿಂಗಗಳನ್ನು ಕೆತ್ತಿರೋದ್ರಿಂದ ಇದನ್ನು ಸಹಸ್ರಲಿಂಗ ಅಂತ ಕರೀತಾರೆ. ಇದಕ್ಕೆ ವಿಭಿನ್ನವಾದ ಇತಿಹಾಸ ಕೂಡ ಇರುವಂಥದ್ದು. ಸೊ ಅದನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಣ, ಬನ್ನಿ. ಈಗ ಶಾಲ್ಮಲ ನದಿಯ ದಡದಲ್ಲಿದ್ದೀವಿ ನಾವು. ನೀರಿಲ್ಲ, ಈಗ ಬೇಸಿಗೆ ಆಗಿರೋದ್ರಿಂದ ನೀರು ತುಂಬಾ ಕಡಿಮೆ ಇದೆ. ಇಲ್ಲಿ ನೀವು ಬರಬೇಕಾದ್ರೆ ನಿಮ್ಮ ಪಾದರಕ್ಷೆಗಳನ್ನು ಮೇಲೇ ಬಿಟ್ಟು ಬರಬೇಕು. ಯಾಕಂತಂದರೆ ಇಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಶಿವಲಿಂಗಗಳು ಕಾಣ್ತವೆ. ಶಾಲ್ಮಲ ನದಿಯ ದಡ ಇದು. ಸಹಸ್ರಲಿಂಗ ಸಿರಸಿ ಮತ್ತು ಯಲ್ಲಾಪುರ ರಸ್ತೆಯಿಂದ ಸರಿಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಸ್ಥಳ. ನಿಮಗೆ ಹೆದ್ದಾರಿಯಿಂದ ಒಂದು 4 ಕಿಲೋಮೀಟರ್ ಒಳಗಡೆ ಬಂದರೆ ಈ ಶಾಲ್ಮಲ ನದಿಯ ದಡದಲ್ಲಿ ಬಂಡೆಗಳ ಮೇಲೆ ಶಿವಲಿಂಗ ಕೆತ್ತಿರೋದು ನಿಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಇಲ್ಲಿ ಆರಂಭದಲ್ಲಿ ಒಂದು ಪುಟ್ಟ ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಇಲ್ಲಿ ನಮಸ್ಕರಿಸಿ ನಾವು ಮುಂದಕ್ಕೆ ಹೋಗ್ಬೋದು. ತುಂಬ ಜನ ಇವತ್ತು ಸಂಡೇ ಆಗಿರೋದಕ್ಕೆ ತುಂಬ ಜನ ಬಂದಿದ್ದಾರೆ. ಕಡೆಗೆ ಹೋಗ್ಬೋದು. ನಿಮಿಷ ಪ್ರಸಾದವನ್ನು ಸ್ವೀಕರಿಸಬೇಕು. ಮಲೆನಾಡಿನ ಹೆಬ್ಬಾಗಿಲಾಗಿರುವಂತಹ ಶಿರಸಿಯ ಶಾಲ್ಮಲ ನದಿಯ ದಡದಲ್ಲಿ ಈ ಒಂದು ಪವಿತ್ರ ಸ್ಥಳವನ್ನ ನಿಮಗೆ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತಿದ್ದೀವಿ. ಈಗ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕಲ್ಲು ಬಂಡೆಗಳ ಮೇಲೆ ಶಿವಲಿಂಗವನ್ನು ಕೆತ್ತಿರುವಂಥದ್ದು. ಇದು ಕೆಳದಿ ನಾಯಕರ ಕಾಲದಲ್ಲಿ ಇದನ್ನು ಕೆತ್ತಿದ್ರು ಅನ್ನೋ ನಂಬಿಕೆ ಕೂಡ ಇದೆ. ಆಗಿನ ಕಾಲದಲ್ಲಿ ಶಿವಭಕ್ತರು ಕೆಳದಿ ನಾಯಕರು ಈ ಭಾಗವನ್ನು ಆಳ್ತಾ ಇದ್ರಂತೆ. ಕೆಳದಿ ನಾಯಕರು ಇಲ್ಲಿ ಕೆತ್ತನೆಗಳನ್ನು ಮಾಡಿದ್ರು ಅಂತ ನಮಗೆ ಇತಿಹಾಸ ತಿಳಿಸುತ್ತೆ. ಶಿವಲಿಂಗದ ಜೊತೆಗೆ ಹಲವಾರು ಮೂರ್ತಿಗಳನ್ನು ನೀವಿಲ್ಲಿ ನೋಡ್ಬೋದು. ಈಗ ಶಿವಲಿಂಗದ ಜೊತೆ ಜೊತೆಗೆ ಮತ್ತೊಂದಿಷ್ಟು ಮೂರ್ತಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಸವಣ್ಣನ ಮುಖ ಇಲ್ಲಿ ಕಾಣಿಸ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಕೆತ್ತನೆಯನ್ನು ಕೂಡ ನೀವು ನೋಡ್ಬೋದು. ಪ್ರತಿಯೊಂದು ಕಲ್ಲಿನ ಮೇಲೂ ಶಿವಲಿಂಗದ ಕೆತ್ತನೆಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಒಂದು ಎರಡು ಅಂತಲ್ಲ, ಸಹಸ್ರಾರು ಲಿಂಗಗಳ ಕೆತ್ತನೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ಯಾವುದೋ ಒಂದು ಮೂರ್ತಿಯನ್ನು ಕೆತ್ತಿದ್ದಾರೆ. ಹಾಗೇನೆ ಈಗಾಗಲೇ ಹೇಳಿದಂಗೆ ಬಸವಣ್ಣನ ಮುಖವನ್ನು ನೀವಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಕೆಲವೊಂದು ನೈಸರ್ಗಿಕವಾಗಿ ನಿರ್ಮಾಣವಾದಂತೆ ಕಂಡ್ರು ಹಲವಾರು ಶಿವಲಿಂಗಗಳನ್ನು ಕೆಳದಿ ನಾಯಕರು ಕೆತ್ತಿದ್ರು ಅಂತ ಹೇಳ್ತಾರೆ. ಗಣಪತಿ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಶಿವಲಿಂಗ ಅದರ ಪಕ್ಕದಲ್ಲೇ ಗಣಪತಿ. ಆಗಿನ ಕಾಲದಲ್ಲಿ ಜನರ ಭಕ್ತಿ ಯಾವ ಮಟ್ಟಕ್ಕೆ ಇತ್ತು ಅನ್ನೋದನ್ನ ನೀವಿಲ್ಲಿ ಗಮನಿಸ್ಬೋದು. ಯಾಕಂತಂದ್ರೆ ಎಲ್ಲ ಕಲ್ಲುಗಳ ಮೇಲೆ ಅದರಲ್ಲೂ ನದಿಯಲ್ಲಿರುವ ಕಲ್ಲುಗಳ ಮೇಲೆ ಈ ರೀತಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಭಕ್ತಿಯ ಮಟ್ಟ ಯಾವ ಮಟ್ಟಕ್ಕಿತ್ತು ಅನ್ನೋದು ಅಂದಾಜಕ್ಕೆ ಸಿಗುತ್ತೆ. ಇದೊಂದು ಒಳ್ಳೆಯ ಪ್ರವಾಸಿ ತಾಣ. ಮಳೆಗಾಲದಲ್ಲಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ತುಂಬ ಜನ ಬರ್ತಾರೆ. ತುಂಬಾ ವಿಭಿನ್ನವಾದ ವಿಶೇಷವಾದ ಸ್ಥಳ. ಜನಸಂಖ್ಯೆ ನಿಮಗೆ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇವತ್ತು ಸರ್ಕಾರಿ ರಜೆ, ಹಾಗಾಗಿ ಇದನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಇಲ್ಲಿಯ ವಿಶೇಷತೆಗಳನ್ನು ನೋಡಿ ಶಿವನನ್ನು ಸ್ಮರಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಇಲ್ಲಿ ಜನ ಸಿಕ್ಕಾಪಟ್ಟೆ ಬರ್ತಾರೆ.
ಕೆಲವೊಂದು ಕಲ್ಲುಗಳನ್ನು ನೋಡ್ತಾ ಇದ್ದೆ. ಪ್ರತಿಯೊಂದು ಕಲ್ಲುಗಳ ಮೇಲೂ ಈ ರೀತಿಯ ಶಿವಲಿಂಗಗಳನ್ನು ಕೆತ್ತಿದ್ದಾರೆ. ಒಂದೊಂದು ಕಲ್ಲಲ್ಲಿ ಒಂದೊಂದೇ ಇದ್ರೂ ಕೆಲವೊಂದು ಕಲ್ಲುಗಳಲ್ಲಿ ಮೂರ್ನಾಲ್ಕು ಶಿವಲಿಂಗಗಳನ್ನು ಕೆತ್ತಿರುವಂಥದ್ದು. ಇದು ಇನ್ನೂ ಸುಂದರವಾಗಿ ನಿಮಗೆ ಕಾಣಿಸ್ಬೇಕು ಅಂತಂದರೆ ಸ್ವಲ್ಪ ಮಳೆಗಾಲ ಬರಬೇಕು. ಮಳೆ ಬಂದಾಗ ಇಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ಇದೆಲ್ಲ ಮುಳುಗೋಗಿರುತ್ತೆ. ಇಲ್ಲಿ ನೀವು ಬರಿಗಾಲನಲ್ಲೇ ಬರಬೇಕು. ಯಾಕಂತಂದರೆ ಮತ್ತೆ ಮುಂದೆ ಹೋಗೋಣ. ನನ್ನ ಜೊತೆಗೆ ನನ್ನ ಗೆಳೆಯರೆಲ್ಲ ಬಂದಿದ್ದಾರೆ. ಅವ್ರನ್ನ ಕಾಣಿಸ್ತಾ ಇದ್ದಾನೆ ಅನ್ಸುತ್ತೆ ನಿಮ್ಗೆ ವಿಡಿಯೋದಲ್ಲಿ. ಮತ್ತೆ ನಮ್ಮ ಆರು ಜನರ ಗೆಳೆಯರ ಬಳಗ ಅಕ್ಷಯ್, ಅರುಣ್, ರಾಯಪ್ಪ, KJP, ಮತ್ತೆ ನಮ್ಮ DJ ಸ್ಪೆಷಲಿಸ್ಟ್ ಕೂಡ ಇವತ್ತು ಬಂದಿದ್ದಾರೆ. ಅವರನ್ನ ಸೌದತ್ತಿ ಭಾಗದ DJ ಸ್ಪೆಷಲಿಸ್ಟ್ ಅಂತ ಕರೀತಾರಂತೆ. ಸಿಕ್ಕಾಪಟ್ಟೆ ಬಿಸಿಲಿರೋದಕ್ಕೆ ಕಾಲು ತುಂಬ ಸುಡ್ತಾ ಇದೆ. ಭಯಂಕರ ಬಿಸಿಲು. ಸುತ್ತಮುತ್ತ ನೀರಲ್ಲಿ ಕೈ ಕಾಲು ತೊಳ್ಕೊಳ್ಳೋದು ಉತ್ತಮ. ಗೊತ್ತಿದೆ ಇಲ್ಲಿ ಒಂದು ಪಟ್ಟಿ ಕಾಣಿಸ್ತಾ ಇದೆ. ಆ ಗೆರೆ ಹಾಕಿದ್ರು, ಒಂದು ಈ ಗೆರೆನ ದಾಟಿ ಹೋಗ್ಬೇಡಿ ಅಂತ. ಎಚ್ಚರಿಕೆ, ಆಳವಾದ ಗುಂಡಿ ಇದೆ, ಮುಂದೆ ಇಳಿಬೇಡಿ ಹೋಗ್ಬೇಡಿ ಅಂತ ಬೋರ್ಡ್ ಹಾಕಿದ್ರು ಕೂಡ ನಮ್ಮ ಭಾರತೀಯರು, ನಮ್ಮ ನಾಗರಿಕರು, ನಾವು ಭಾರತೀಯರೆಲ್ಲರೂ ವಿಶಾಲರದಿದ್ದವರು, ಮಾಡಬೇಡಿ ಅನ್ನೋದನ್ನ ಮಾಡ್ತೀವಿ. ಹಾಗಾಗಿ ಗೆರೆ ದಾಟಿ ಹೋಗಿದ್ದಾರೆ. ಬಟ್ ನಿಮ್ಮ ಸೇಫ್ಟಿಯಲ್ಲಿ ನೀವು ಇರೋದು ಉತ್ತಮ. ಯಾಕಂತಂದ್ರೆ ಆಲ್ರೆಡಿ ಎಚ್ಚರಿಕೆಯ ಬೋರ್ಡನ್ನು ಹಾಕಿರೋದ್ರಿಂದ ಯಾವುದೇ ಹರಸಾಹಸಕ್ಕೆ ಕೈ ಹಾಕಬಾರ್ದು. ಮಕ್ಕಳನ್ನೆಲ್ಲ ಕರ್ಕೊಂಬಂದಿರ್ತಾರೆ. ಸ್ವಲ್ಪ ಜಾಗರೂಕತೆಯಿಂದ ಇದ್ರೆ ತುಂಬ ಒಳ್ಳೇದು. ತುಂಬ ಜನ ಇದ್ದಾರೆ. ನಮ್ಮ ಹುಡುಗರು ಬಟ್ಟೆ ತಂದಿದ್ರು, ಜಳಕ ಮಾಡ್ತೀವಿ ಅಂತಿದ್ದಾರೆ. ನೀರು ಸ್ವಲ್ಪ ಗಲೀಜಾಗಿದೆ. ಆ ಕಡೆ ಇನ್ನು ಕ್ಲೀನ್ ಇದೆ, ಹೋಗ್ಬೋದು ಆ ಕಡೆ. ಓ ಹೆಣ್ಮಗು ಹೆಣ್ಮಗು. ನಮ್ಮ ರಾಯಪ್ಪ ಏನೋ ಒಂದು ಸಾಹಸ ಮಾಡೋಕ್ಕೆ ಮುಂದಾಗ್ತಿದ್ದಾನೆ. ಏನು ಸಾಹಸ ಮಾಡ್ತಿದ್ದಾನೆ ಗೊತ್ತಿಲ್ಲ. ಕಾಣಿಸುತ್ತೆ ಹನುಮಪ್ಪನನ್ನು ಕೆತ್ತಿದ್ದಾರೆ. ಶಿವನ ಜೊತೆಗೆ ಹಲವಾರು ದೇವರುಗಳ ಕೆತ್ತನೆಗಳನ್ನು ಇಲ್ಲಿ ಮಾಡಿದ್ದಾರೆ ಅನ್ನೋದು ಒಂದೊಂದೇ ಕಲ್ಲುಗಳನ್ನು ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತಿದೆ. ತುಂಬ ಜನ ಬಂದಿದ್ದಾರೆ. ಬಿಸಿಲಿಗೆ ಇರ್ತಿರೋದಕ್ಕೆ ಕಲ್ಲೆಲ್ಲ ಸುಡ್ತಾ ಇವೆ ಕಾಲು. ಆದರೂ ಕೂಡ ಶಿವನನ್ನು ಸ್ಮರಿಸುತ್ತಾ ಮುಂದೆ ಸಾಕ್ತಿದ್ದಾರೆ. ಮತ್ತೆ ಆ ಕಡೆ ಒಂದು ಜಾಗ ಇದೆ, ಅಲ್ಲಿ ಹೋಗೋಣ. ಮುಂದೆ ಮುಂದೆ ಸಾಗುತ್ತಾ, ಮುಂದೆ ಮುಂದೆ ಹೋಗುತ್ತಾ, ಪೂರಿ ಬಿಸಿಲಿನಲ್ಲೂ ಹರಸಹಸ ಮಾಡುತ್ತಾ ಇಲ್ಲೊಂದು ನಂದಿ ಇದೆ, ಹಾಗೇನೆ ಶಿವಲಿಂಗ ಇದೆ. ಇಲ್ಲಿ ವಿಭಿನ್ನವಾದ ಕಲಾಕೃತಿಗಳನ್ನು ನೀವು ಗಮನಿಸ್ಬೋದು. ಹಾಗೆಯೇ ವಿಭಿನ್ನವಾದ ಒಂದು ಕೆತ್ತನೆ ಇಲ್ಲಿದೆ, ಕನ್ನಡದಿಂದ ಹಾಗೆಯೇ ಇನ್ನೊಂದು ವಿಭಿನ್ನವಾದ ಕೆತ್ತನೆ. ಎಲ್ಲ ಕಡೆ ಶಿವಲಿಂಗದ ಜೊತೆಗೆ ವಿಭಿನ್ನ ಕೆತ್ತನೆಗಳನ್ನು ನದಿಯ ನೀರಲ್ಲಿ ಮಾಡಿದ್ದಾರೆ. ಇಲ್ಲಿ ಮಾಡರ್ನ್ ಕಲಾವಿದರು ಏನೇನು ಬರೆದಿದ್ದಾರೆ. ಎಲ್ಲಿ ನೋಡಿದರೂ ಶಿವಲಿಂಗ, ಬಸವಣ್ಣ, ಮತ್ತಿತ್ತ ಮತ್ತು ಇನ್ನಿತರ ಕೆತ್ತನೆಗಳನ್ನು ನದಿಯಲ್ಲಿ ಮಾಡಿರುವಂಥದ್ದು. ವಿಶೇಷ ಅಂದ್ರೆ ಇಲ್ಲೊಂದು ತೂಗು ಸೇತುವೆ ಇದೆ. ತುಂಬಾ ಸುಂದರವಾದ ಸ್ಥಳ. ಮಳೆಗಾಲದಲ್ಲಿ ವ್ಯೂ ಚೆನ್ನಾಗಿರುತ್ತೆ. ಇಲ್ಲಿ ಓಡಾಡೋದಕ್ಕೆ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಇದು. ಈ ಥರ ತೂಗು ಸೇತುವೆಗಳನ್ನು ಬೇರೆ ಕಡೆ ನೋಡಿರ್ತಾರೆ. ಶಿರಸಿಯ ನಡುವೆನೂ ಇದೊಂದು ಸುಂದರವಾದ ಜಾಗ ಇದೆ ಅನ್ನೋದು ಖುಷಿ ವಿಚಾರ. ಈ ಗಾಡಿಗಳು ಕೂಡ ಓಡಾಡ್ತವೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಪಿಕ್ನಿಕ್ ಬರೋದಕ್ಕೆ ಒಂದು ಒಳ್ಳೆಯ ಸ್ಥಳ ಅಂತಲೇ ಹೇಳ್ಬೋದು. ವಿಶೇಷವಾದ ಸ್ಥಳದ ಪಿಕ್ನಿಕನ್ನು ನೀವು ಇಲ್ಲಿ ಬಂದು ಮಾಡ್ಬೋದು. ನಾವು ನಮ್ಮ ಗೆಳೆಯರ ಜೊತೆಗೆ ಒಂದು ಪುಟ್ಟ ಟ್ರಿಪ್ಪನ್ನು ಮಾಡಿದ್ವಿ. ಸೊ ಶಾಲ್ಮಲಾ ನದಿಯ ದಡದಲ್ಲಿ ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ.
ನೀವು ಸಹಸ್ರಲಿಂಗದ ದರ್ಶನದ ನಂತರ ಈ ತೂಗು ಸೇತುವೆ ಮೇಲೆ ಹಾಯಾಗಿ ಓಡಾಡ್ಬೋದು. ವಿಶೇಷವಾದ ಒಂದು ಪುಟ್ಟ ಪಿಕ್ನಿಕ್ ಈಗ ನನ್ನ ಗೆಳೆಯರೆಲ್ಲರೂ ಇದರಲ್ಲಿ. ನದಿಯ ದಡದಲ್ಲಿರುವಂತಹ ಸಹಸ್ರಲಿಂಗವನ್ನು ನಾವೀಗ ನೋಡ್ಕೊಂಡು ಬಂದ್ವಿ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ, ನೀವು ಪಾರ್ಕಿಂಗ್ ಚಾರ್ಜನ್ನು ಪೇ ಮಾಡಿ ಇಲ್ಲಿ ಬರ್ಬೋದು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಮೀಪ ಇರುವಂತಹ ಈ ಒಂದು ವಿಭಿನ್ನ ಪ್ರವಾಸಿ ತಾಣಕ್ಕೆ ನೀವು ಒಂದು ಸಲ ಭೇಟಿ ನೀಡಿ ಉತ್ತಮವಾದ ಒಂದು ಅನುಭವವನ್ನು ಪಡ್ಕೊಳ್ಬೋದು. ಹಲವಾರು ಲಿಂಗಗಳನ್ನು ನೋಡಿ ದೇವರ ಕೃಪೆಗೆ ಪಾತ್ರರಾಗ್ಬೋದು. ನಿಮಗೆ ದೇವರು ದೈವ ದೈವತ್ವದ ಬಗ್ಗೆ ನಂಬಿಕೆ ಇದ್ದರೆ ಇದು ನಿಮಗೊಂದು ಒಳ್ಳೆಯ ಪ್ರವಾಸಿ ತಾಣ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ರೀತಿಯ ಹೆಚ್ಚಿನ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇರ್ತೀವಿ. ಅದಕ್ಕಾಗಿ ನಿಮ್ಮ ಬೆಂಬಲ ನಮಗಿರಲಿ. ನಮಸ್ಕಾರ.